ತ್ರಿಕೋನದಲ್ಲಿಯ ಕೋನಗಳನ್ನು ವಿಭಾಗಿಸುವ ರೇಷೆಗಳು ಒಂದೇ ಬಿಂದುವಿನಲ್ಲಿ ಬಂದು ಕೂಡುತ್ತವೆ ಎಂಬ ಈ ಸಿದ್ಧಾಂತವನ್ನು ಖಚಿತಪಡಿಸುವ ಈ ಪ್ರಯೋಗ ನಿಮಗೆ ಹಿಡಿಸಬಹುದು. ಇದಕ್ಕಾಗಿ ಒಂದು ಕಾಗದ, ಸ್ಕೇಲು ಹಾಗೂ ಪೆನ್ನುಗಳು ಬೇಕಾಗುವು. ಕಾಗದದ ಮೇಲೆ ಬೇರೆ ಬೇರೆ ಅಳತೆ ಭುಜಗಳಿದ್ದ ತ್ರಿಕೋನವನ್ನು ಕತ್ತರಿಸಿ ಚಿತ್ರಿಸಿರಿ. ಹೀಗಾಗಿ ಇಲ್ಲಿ ಮೂರು ಕೋನಗಳು ಬೇರೆ ಬೇರೆ ಅಳತೆಯಲ್ಲಿ ಇವೆ. ಭುಜದ ಗುಂಟ ಕಾಗದವನ್ನು ಮಡಿಸಿರಿ. ಎರಡನೇ ಭುಜದ ಗುಂಟ ಕೂಡ ಕಾಗದವನ್ನು ಮಡಿಸಿರಿ. ಈ ಭುಜವನ್ನು ಮೊದಲಿನ ಭುಜದವರೆಗೆ ತಂದು ಮಡಿಕೆ ಹಾಕಿ. ಈ ಮಡಿಕೆ ಕೋನಗಳನ್ನು ದ್ವಿಭಾಗಿಸುವುದು. ಈ ರೇಷೆಗೆ ನಾವು ಕೋನ ದ್ವಿಭಾಜಕವೆಂದು ಕರೆಯುತ್ತೇವೆ. ಈ ರೇಷೆಯನ್ನು ಪೆನ್ನಿನಿಂದ ಗುರುತಿಸಿಕೊಳ್ಳಿ. ಇದು ಮಡಿಸಿದ ರೇಷೆ, ಕೋನ ದ್ವಿಭಾಜಕವಿರುವುದು. ಈಗ ಇದನ್ನು ಪೆನ್ನಿನಿಂದ ಗುರುತಿಸಿ. ಇದು ಮೊದಲಿನ ದ್ವಿಭಾಜಕ ರೇಷೆ. ಇದರ ಮೇಲೆ ಮೂರನೇ ಭುಜದ ಹಿಂದಿನ ಕಾಗದವನ್ನು ಮಡಿಸಿರಿ ಹಾಗೂ ಒಂದು ಭುಜವನ್ನು ಇದರ ಮೇಲೆ ತಂದು ಕಾಗದಕ್ಕೆ ಮಡಿಕೆ ಹಾಕಿ. ಇದು ಇನ್ನೊಂದು ಕೋನವನ್ನು ದ್ವಿಭಾಗಿಸುವುದು. ಮಡಿಕೆಯ ಮೇಲೆ ಪೆನ್ನಿನಿಂದ ರೇಷೆಯನ್ನು ಬರೆಯಿರಿ. ಇದೇ ರೀತಿ ಕೊನೆಯಲ್ಲಿ ಇನ್ನುಳಿದ ಭುಜವನ್ನು ಇನ್ನೊಂದು ಭುಜದ ಮೇಲೆ ತಂದು ಕಾಗದ ಮಡಿಸಿರಿ. ಇದು ಮೂರನೆಯ ಕೋನದ ದ್ವಿಭಾಜಕ. ಈಗ ಈ ಮೂರು ದ್ವಿಭಾಜಕ ರೇಷೆಗಳು ಒಂದೇ ಬಿಂದುವಿನಲ್ಲಿ ಸೇರಿದ್ದನ್ನು ನೀವು ಖಚಿತಪಡಿಸಬಹುದು. ಯಾವುದೇ ಅಳತೆಯ ತ್ರಿಕೋನವಿರಲಿ, ಈ ದ್ವಿಭಾಜಕ ರೇಷೆಗಳೆಲ್ಲ ಒಂದೇ ಬಿಂದುವಿನಲ್ಲಿ ಬಂದು ಕೂಡುತ್ತವೆ. ಇದು ಒಂದು ಬಹು ಸೂಜಿಗದ ಸಿದ್ಧಾಂತ.